Hello friends, welcome back to my channel Made by Selva Miri. Nani vattu pregnant women's ke calcium food yav yav tagonbeku top 5 calcium foods na nanu ee video dali nimge helikortidini. So video start madakinta munche adana channel subscribe madila andre subscribe maadbidi. Hage pakkadalli iruvanta bell icon nanu saha click maadbidi so that nanu yavade ondu hosa videos upload madidre nimge takshana notification barutte. Okay, modalne food enu anta andre milk. Haudu, haalu. ಎಲ್ಲರಿಗೂ ಕ್ಯಾಲ್ಶಿಯಂ ಅಂತ ಹೇಳಿದಷ್ಟು ಜ್ಞಾಪಕಕ್ಕೆ ಬರೋದು ಒಂದೇ ಒಂದು ಐಟಮ್ ಅಂದ್ರೆ ಹಾಲು. ಹೌದು, ಹಾಲಲ್ಲಿ ತುಂಬಾನೇ ಕ್ಯಾಲ್ಶಿಯಂ ಇದೆ. ಸೊ ಅದನ್ನು ನೀವು ಸೇವಿಸಲೇಬೇಕು, ಮಾರ್ನಿಂಗ್ ಅಥವಾ ನೈಟ್. ಎರಡು ಟೈಮ್ ತೊಗೊಂಡ್ರು ತುಂಬಾನೇ ಒಳ್ಳೇದು. ಸೊ ಒಂದು ಟೈಮ್ ಆದರೂ ನೀವು ತಗೊಳ್ಳೇಬೇಕು, ಮಾರ್ನಿಂಗ್ ಅಥವಾ ನೈಟು ನೀವು ಒಂದು ಗ್ಲಾಸ್ ವಾಟರ್ನ ಹಾಲನ್ನ ಕುಡಿಲೇಬೇಕಾಗಿರುತ್ತೆ. ಸೊ ಇದು ತುಂಬಾನೇ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಫುಡ್, ಕ್ಯಾಲ್ಶಿಯಂ ಇರುವಂತಹ ಒಂದು ಫುಡ್ ಅಂತಾನೆ ಅನ್ಬೋದು, ಅಥವಾ ಒಂದು ಡ್ರಿಂಕ್ ಅಂತಾನೆ ಅನ್ಬೋದು. ಇನ್ನೊಂದು ಏನಂದ್ರೆ, ನಿಮ್ಗೆ ಹಾಲು ಯಾರ್ಯಾರಿಗೆ ಇಷ್ಟ ಆಗಲ್ವೋ ಅವರು ಅದ್ರ ಜೊತೆ ಇನ್ನೂ ಬೇರೆ ಏನಾದ್ರು ತಗೊಳ್ಬೋದು. ಇಷ್ಟ ಆಗದೆ ಇರೋರು ಅದ್ರ ಬದಲಾಗಿ ಬೇರೆ ತಗೋಬಹುದು, ಅಥವಾ ಇಷ್ಟ ಆದವ್ರು ಅದ್ರ ಜೊತೆಗೇನೆ ಡೈರಿ ಫುಡ್ಸ್ನ ತಗೋಬಹುದು. ಅಂದ್ರೆ ಯೋಗರ್ಟ್, ಚೀಸ್ ಇದನ್ನೆಲ್ಲ ಸೇರಿಸಿ ನೀವು ತಗೊಳ್ಬಹುದು. ಇದರಲ್ಲೂ ಸಹ ತುಂಬಾನೇ ಕ್ಯಾಲ್ಶಿಯಂಸ್ ಇದೆ. ಸೊ ನೆಕ್ಸ್ಟ್ ಏನ್ ತಗೋಬಹುದು ಅಂದ್ರೆ ಓಟ್ಸ್. ಓಟ್ಸ್ ಬಂದು ಫೋಲಿಕ್ ಆಸಿಡ್ ಇದೆ, ಪ್ಲಸ್ ಕಾರ್ಬೋಹೈಡ್ರೇಟ್ ಇದೆ, ಪ್ಲಸ್ ಇದರಲ್ಲಿ ಕ್ಯಾಲ್ಶಿಯಂ ಸಹ ಇದೆ. ಸೊ ಓಟ್ಸ್ ಸಹ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ಫುಡ್. ನೆಕ್ಸ್ಟ್ ಫುಡ್ ಬಂದು ಬಾದಾಮಿ, ಆಲ್ಮಂಡ್. ಹೌದು, ಇದರಲ್ಲಿ ಕ್ಯಾಲ್ಶಿಯಂ ಪ್ಲಸ್ ವಿಟಮಿನ್ ಇ ಇದೆ. ಬರೀ ಬಾದಾಮಿ ಅಂತಲ್ಲ, ಯಾವುದೇ ನೀವು ಡ್ರೈ ಫ್ರೂಟ್ಸ್ ನಾನು ನೀವು ಯೂಸ್ ಮಾಡ್ಬೋದು, ಅಂದ್ರೆ ಸೇವಿಸ್ಬೋದು, ತುಂಬಾನೇ ಕ್ಯಾಲ್ಶಿಯಂ ಇರುತ್ತೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ಸ್. ಹೌದು, ಇದು ನ್ಯೂಟ್ರಿಷನ್ ತುಂಬಾನೇ ಎಫೆಕ್ಟಿವ್, ಅಂದ್ರೆ ನ್ಯೂಟ್ರಿಷನ್ ತುಂಬಾ ರಿಚ್ ಆಗಿರುತ್ತೆ, ಪ್ಲಸ್ ಸ್ಟ್ರೆಂತ್ ತುಂಬಾ ಒಳ್ಳೇದು, ಪ್ಲಸ್ ಇದರಲ್ಲೂ ಕ್ಯಾಲ್ಶಿಯಂ ಸಹ ಇದೆ. ಸೊ ಇದನ್ನು ನೀವು ಸೇವಿಸ್ಬೋದು. ಈ ಐದು ಫುಡ್ ಬಂದ್ಬಿಟ್ಟು ಟಾಪ್ 5 ಕ್ಯಾಲ್ಶಿಯಂ ಫುಡ್ ಅಂತಾನೆ ಹೇಳ್ತಿದ್ದಾರೆ. ಸೊ ಈ ಒಂದು ಪ್ರೆಗ್ನೆಂಟ್ ಟೈಮಲ್ಲಿ ಈ ಐದು ಫುಡ್ನ ನೀವು ತಗೊಂಡ್ರೆ ಖಂಡಿತ ನಿಮ್ಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.